ಒಂದು ಒಳ್ಳೆ ಸಿನಿಮಾ ಆಗಬೇಕು ಅಂದ್ರೆ ಒಳ್ಳೆ ಕತೆ ಇರಬೇಕು, ಒಳ್ಳೆ ನಿರ್ದೇಶಕ ಇರಬೇಕು, ಹಾಗೆ ಒಳ್ಳೆ ಕಲಾವಿದರು ಕೂಡ ಇರಬೇಕು. ಎಲ್ಲ ಕೂಡ ಬಂದ್ರೇನೆ ಒಳ್ಳೊಳ್ಳೆ ಸಿನಿಮಾಗಳಾಗೋದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೀರೋಗಳು ನಟಿಸ್ತಾ ಇರೋದ್ರ ಜೊತೆಗೆ ಪ್ರೊಡಕ್ಷನ್ ಹೌಸ್ಗಳನ್ನ ಹುಟ್ಟಿಹಾಕಿ ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ತಮ್ಮ ಪ್ರೊಡಕ್ಷನ್ ಹೌಸ್ನ ಮೂಲಕ ಹಲವು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಇದು ಖಂಡಿತ ಒಳ್ಳೆ ಬೆಳವಣಿಗೆ. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೀರೋಗಳ ಪ್ರೊಡಕ್ಷನ್ ಹೌಸ್ಗಳು ಮತ್ತು ಅವರು ಮಾಡ್ತಾ ಇರುವಂತಹ ಹೊಸ ವೆಂಚರ್ಗಳ ಬಗ್ಗೆ ನೋಡ್ಕೊಂಬರೋಣ. ಬನ್ನಿ, ಕಂಟೆಂಟ್ ಬರ್ದಿರೋದು ವಿನೋದನ್ ಕುಮಾರ್, ರಕ್ಷಿತ್ ಶೆಟ್ಟಿ ಅವರ ಪರಂಬಾ ಸ್ಟುಡಿಯೋಸ್. ರಕ್ಷಿತ್ ಶೆಟ್ಟಿ ಒಬ್ಬ ಟ್ಯಾಲೆಂಟೆಡ್ ಆಕ್ಟರ್ ಮಾತ್ರ ಅಲ್ಲ, ಒಳ್ಳೊಳ್ಳೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿಕೊಂಡು ಬಂದಿರುವಂತಹ ಅದ್ಭುತ ನಿರ್ಮಾಪಕ ಕೂಡ ಹೌದು. ಇದುವರೆಗೆ ಪರಂಬಾ ಬ್ಯಾನರ್ನಲ್ಲಿ ರಿಲೀಸ್ ಆಗಿರುವಂತಹ ಸಿನಿಮಾಗಳು ಕಿರಿಕ್ ಪಾರ್ಟಿ, ಹಂಬಲ್ ಪೊಲಿಟಿಷಿಯನ್ ನೋಗ್ರಾಜ್, ಕಥೆಯೊಂದು ಶುರುವಾಗಿದೆ, ಭೀಮಸೇನ ನಳಮಹಾರಾಜ, ಸಕುಟುಂಬ ಸಮೇತ ಹಾಗೂ 777 ಚಾರ್ಲಿ, ಇವುಗಳಲ್ಲಿ ಎರಡು ಬ್ಲಾಕ್ ಬಸ್ಟರ್ಸ್. ಪ್ರತಿಯೊಂದು ಸಿನಿಮಾದ ಮೂಲಕ ಒಬ್ಬ ಪ್ರತಿಭಾನ್ವಿತ ನಿರ್ದೇಶಕನನ್ನ ಪರಂಬಾ ಸ್ಟುಡಿಯೋಸ್ KFIಗೆ ಇಂಟ್ರೊಡ್ಯೂಸ್ ಮಾಡಿಸಿದೆ. ತಮ್ಮ ಜೊತೆ ತುಂಬಾ ದಿನಗಳಿಂದ ಟ್ರಾವೆಲ್ ಮಾಡಿರುವಂತಹ ರೈಟಿಂಗ್ ಟೀಮ್ನ ಎಲ್ಲ ಸದಸ್ಯರಿಗೂ ಒಬ್ಬರಾದ್ಮೇಲೆ ಒಬ್ಬರಿಗೆ ಅವಕಾಶ ಕೊಡ್ತಾ ಇದ್ದಾರೆ ರಕ್ಷಿತ್. ಪರಂಬಾ ಸ್ಟುಡಿಯೋಸ್ ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಅಪ್ಕಮಿಂಗ್ ಮೂವೀಸ್ ಬಂದು ಹೇಮಂತ್ ರಾವ್ ನಿರ್ದೇಶನದಲ್ಲಿ ರಕ್ಷಿತ್ ಅವರು ಆಕ್ಟ್ ಮಾಡ್ತಿರುವಂತಹ ಸಪ್ತಸಾಗರದ ಆಚೆಯಲ್ಲೋ, ಅನಂತ್ನಾಗ್ ಅವರು ಮುಖ್ಯ ಭೂಮಿಕೆಯಲ್ಲಿರುವಂತಹ ಅಬ್ರಕಡಾಬ್ರ, ಸುಮಂತ್ ಭಟ್ ಅವರ ನಿತ್ಯ, ಚಂದ್ರಶೇಖರ್ ಬೆಳ್ಳಿಯಪ್ಪ ಡೈರೆಕ್ಟ್ ಮಾಡಿ, ವಿಹಾನ್ ಹಾಗೂ ಅಂಕಿತಾ ಅಮರ್ ಅವರ ಇಬ್ಬನಿ ತಬ್ಬಿದ ಎಳೆಯಲಿ. ಈಗ September 1ಕ್ಕೆ ಮತ್ತೊಂದು ಹೊಸ ಸಿನಿಮಾ ಪರಂಬಾ ಸ್ಟುಡಿಯೋಸ್ನಿಂದ ಅನೌನ್ಸ್ ಆಗ್ತಾ ಇದೆ. ರಿಷಭ್ ಅವರ ಬರ್ತ್ಡೇ ದಿನ ಹೊಸ ಸಿನಿಮಾದ ಹಿಂಟ್ ಕೊಟ್ಟಿದ್ರು. ಈಗ ಮೋಸ್ಟ್ಲಿ ಅದೇ ಸಿನಿಮಾ ಅನೌನ್ಸ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಇದು ಬ್ಯಾಚುಲರ್ ಪಾರ್ಟಿ ಅನ್ನೋ ಸಿನಿಮಾ ಅನ್ನೋದನ್ನ ಇದುವರೆಗೆ ಸಾಕಷ್ಟು ಜನ ಗೆಸ್ ಮಾಡಿದ್ದಾರೆ. ಇದರ ಕಂಪ್ಲೀಟ್ ಡೀಟೈಲ್ಸ್ September 1ಕ್ಕೆ ಗೊತ್ತಾಗುತ್ತೆ. ಸೊ ಪರಂಬಾ ಫಿಲ್ಮ್ಸ್ ಬ್ಯಾನರ್ನಲ್ಲಿ ಈ ತರ ಸಾಕಷ್ಟು ಸಿನಿಮಾಗಳು ಬರ್ತಾ ಇದ್ದು KFI ಆಡಿಯನ್ಸ್ ಪರಂಬಾಯಿಂದ ಒಳ್ಳೊಳ್ಳೆ ಸಿನಿಮಾಗಳನ್ನ ಎದುರು ನೋಡಬಹುದಾಗಿದೆ. ಇನ್ನು ಇದೇ ಹಾದಿಯಲ್ಲಿ ತನ್ನ ಜೊತೆಗೆ ಆಗಿನಿಂದ ಜೊತೆಗೆ ಬಂದಂತಹ ಸ್ನೇಹಿತರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಗೆದ್ದಿದ್ದು KFIನ ಮತ್ತೊಬ್ಬ ಟ್ಯಾಲೆಂಟೆಡ್ ಆಕ್ಟರ್ ಡಾಲಿ ಧನಂಜಯ ಅವರು. ಬಡವಾ ರಾಸ್ಕಲ್ ಮೂಲಕ ಡಾಲಿ ಪ್ರೊಡ್ಯೂಸರ್ ಆದ್ರು, ಮನೆ ಮಂದಿಯೆಲ್ಲ ಕೂತು ನೋಡುವಂತಹ ಒಳ್ಳೆ ಕಮರ್ಷಿಯಲ್ ಸಿನಿಮಾ ಮಾಡಿದ್ರು, ಸಿನಿಮಾ ಹಿಟ್ಟು ಆಯಿತು. ಈಗ ಅಗ್ನಿ ಶ್ರೀಧರ್ ಬರವಣಿಗೆಯ ಶೂನ್ಯ ಅವರ ನಿರ್ದೇಶನದ ಹೆಡ್ಡು ಬುಷು ಸಿನಿಮಾಗೆ ಡಾಲಿ ಬಂಡವಾಳ ಹಾಕಿದ್ದಾರೆ. ಅವರು ಪ್ರೊಡ್ಯೂಸ್ ಮಾಡಿದ ಎರಡು ಸಿನಿಮಾಗಳ ನಿರ್ದೇಶಕರು ಹೊಸಬ್ರೆ. ಕೆಲ ದಿನಗಳ ಹಿಂದೆ ಅವರ ಬರ್ತ್ಡೇ ಪ್ರಯುಕ್ತ ಡಾಲಿ ಪಿಕ್ಚರ್ಸ್ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಇನ್ನು ಮುಂದೆ ಡಾಲಿ ಪಿಕ್ಚರ್ಸ್ ವರ್ಷಕ್ಕೆ ಎರಡು ಸಿನಿಮಾನ ಪ್ರೊಡ್ಯೂಸ್ ಮಾಡುತ್ತಂತೆ, ಅದರಲ್ಲಿ ಸಾಕಷ್ಟು ಹೊಸಬ್ರಿಗೆ ಅವಕಾಶ ಮಾಡಿ ಕೊಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇದು ಖಂಡಿತವಾಗಿಯೂ ಒಳ್ಳೆಯ ಬೆಳವಣಿಗೆ. ಯಾವುದೇ ಗಾಡ್ ಫಾದರ್ಗಳಿಲ್ಲದೆ ತಮ್ಮ ಸ್ವಂತ ಪ್ರತಿಭೆಯಿಂದ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂತಹ ಛಾಪ್ ಮೂಡಿಸಿರುವಂತಹ ನಟ ಡಾಲಿ ಧನಂಜಯ ಅವರು. ಇಂಡಸ್ಟ್ರಿಯಲ್ಲಿ ಹೊಸಬರು ಕೆರಿಯರ್ನ ಸ್ಟಾರ್ಟ್ ಮಾಡೋ ಕಷ್ಟ ಗೊತ್ತಿರೋದ್ರಿಂದ ಡಾಲಿ ಪಿಕ್ಚರ್ಸ್ ಈ ಮೂವ್ ಮಾಡಿದೆ. KFIನ ಈ ಇಬ್ಬರು ಪ್ರತಿಭಾನ್ವಿತ ನಟರು ಈ ತರ ಹೊಸಬ್ರನ್ನ ಒಳ್ಳೊಳ್ಳೆ ಕತೆಗಳನ್ನ ಸಿನಿಮಾಗಳನ್ನ ಪ್ರೋತ್ಸಾಹ ನೀಡ್ತಾ ಇರೋದ್ರಿಂದ KFIಯಲ್ಲಿ ಮುಂದೆ ಸದಭಿರುಚಿಯ ಸಿನಿಮಾಗಳನ್ನ ನಾವು ಪ್ರೇಕ್ಷಕರು ಎಕ್ಸ್ಪೆಕ್ಟ್ ಮಾಡಬಹುದು. ಈ ತರ ಪ್ರೊಡಕ್ಷನ್ ಹೌಸ್ ಹುಟ್ಟುಹಾಕಿ ಹೊಸಬ್ರಿಗೆ ಪ್ರೋತ್ಸಾಹ ನೀಡುವಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಮೊದಲಾಗಿದ್ರು. ತಮ್ಮ PRK ಪ್ರೊಡಕ್ಷನ್ ಮೂಲಕ ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟರು. ಇನ್ನೂ ಸಾಕಷ್ಟು ಪ್ರಾಜೆಕ್ಟ್ಗಳಿಗೆ ಸಪೋರ್ಟ್ ಮಾಡೋ ಉದ್ದೇಶ ಅವರಿಗಿತ್ತು. ಈಗ ಆ ಪ್ರಾಜೆಕ್ಟ್ಗಳನ್ನ ಪುನೀತ್ ರಾಜ್ಕುಮಾರ್ ಅವರ ವೈಫ್ ಅಶ್ವಿನಿ ಅವರು ಮುಂದುವರಿಸ್ತಾ ಇದ್ದಾರೆ. ಈ ಲಿಸ್ಟ್ಗೆ ಸೇರಿಸಬಹುದಾದ ಮತ್ತೊಂದು ಹೆಸರು ರಿಷಭ್ ಶೆಟ್ಟಿ ಫಿಲ್ಮ್ಸ್. ಈ ಬ್ಯಾನರ್ನಲ್ಲಿ ರಿಷಭ್ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಹೀರೋ, ಕಥಾಸಂಗಮ ಹಾಗೂ ಪೆದ್ರೋದಂತಹ ವಿಭಿನ್ನ ಪ್ರಯತ್ನಗಳಿಗೆ ಬಂಡವಾಳ ಹಾಕಿದ್ದಾರೆ. ಮುಂದೆ ಕೂಡ ಇವರ ಬ್ಯಾನರ್ನಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರುವಂತಹ ಸಾಧ್ಯತೆಗಳಿವೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತೂಗುದೀಪ ಪ್ರೊಡಕ್ಷನ್ ಅನ್ನು ಪ್ರೊಡಕ್ಷನ್ ಹೌಸ್ನ ಹುಟ್ಟಾಕಿ ಜೊತೆ ಜೊತೆಯಲ್ಲಿ ಬುಲ್ ಬುಲ್, ಮದುವೆ ಮಮತೆಯ ಕರೆಯೊಲೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ರು. ಈಗ ಈ ಸಂಸ್ಥೆ ಡಿಸ್ಟ್ರಿಬ್ಯೂಷನ್ನಲ್ಲಿ ಆಕ್ಟಿವ್ ಇದೆ. ಇನ್ನು ಕಿಚ್ಚಾ ಸುದೀಪ ಅವರ ಕಿಚ್ಚಾ ಕ್ರಿಯೇಷನ್ಸ್ ಮತ್ತು ಇತ್ತೀಚೆಗೆ ಅವರ ಕಿಚ್ಚಾ ಕ್ರಿಯೇಷನ್ಸ್ ಮತ್ತು ಸುಪ್ರಿಯಾನ್ಮಿ ಅನ್ನೋ ಪ್ರೊಡಕ್ಷನ್ ಹೌಸ್ಗಳನ್ನ ಹೊಂದಿದೆ. ಕಿಚ್ಚಾ ಕ್ರಿಯೇಷನ್ಸ್ನಲ್ಲಿ ಸುದೀಪ್ ಅವರ ನಟನೆಯ ಸಿನಿಮಾಗಳಷ್ಟೇ ಬಂದಿವೆ. ಮುಂದೆ ಹೊಸಬ್ರಿಗೆ ಸಿನಿಮಾ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇದೇ ತರ ಹೀರೋಗಳು ಪ್ರೊಡಕ್ಷನ್ ಹೌಸ್ ಶುರು ಮಾಡಿ ಒಂದಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟರೆ KFIಗೆ ಅದು ಸಿಕ್ಕಾಪಟ್ಟೆ ಪ್ಲಸ್ ಆಗುತ್ತೆ. ಇದೇ ತರ ಮತ್ತಷ್ಟು ಕಂಟೆಂಟ್ಗಳೊಂದಿಗೆ ಮತ್ತೆ ಬರ್ತೀವಿ. ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈನಿಂಗ್ ಆಫ್, ಮನು.